ಸರ್ ಸಿದ್ಧಗಂಗೆ ಬೇಡಿ ಮಠಕ್ಕೆ ಬರೋಕ್ಕೆ ಭೇಟಿ ಅಲ್ಲ ಸರ್, ನಾನು ಒಬ್ಬ ಈ ಮಠದ ಶ್ರೀಮಠದ ಒಬ್ಬ ಭಕ್ತ, ನನಗೂ ದೊಡ್ಡ ಗುರುಗಳಿಗೂ ಅವಿನಾಭಾವ ಸಂಬಂಧ. ಸುಮಾರು 44 ದಶಕಗಳಿಗೂ ಮೇಲ್ಪಟ್ಟು ನಾನು ಶ್ರೀಮಠದಲ್ಲಿ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥವ್ರು. ನಮ್ಮ ಕುಟುಂಬ ನಮಗೆ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ. ಇವತ್ತೇ ಫಸ್ಟು ನಾನು ಇದನ್ನು ನೋಡ್ತಾ ಇರೋದು. ಹಿಂದೆ ಇದ್ದಂಥ ಗುರುಗಳು ಒಂದ್ಸಾರಿ ಅವರು ಆಶಯ ವ್ಯಕ್ತಪಡಿಸಿದ್ರು ಅಂತ ಕಾಣಿಸ್ತದೆ. ಅದಾದಮೇಲೆ ಇವತ್ತಿನ ಪೂಜ್ಯ ಶ್ರೀಗಳವರು ನಮ್ಮ ಮನೆಯವರು ಬಂದು ಭೇಟಿ ಮಾಡಿ ಅವ್ರಿಗೆ ವಿನಂತಿ ಮಾಡಿದಾಗ ಅದಕ್ಕೆ ಅನುಮತಿಯನ್ನು ಕೊಟ್ಟು ಇದನ್ನೆಲ್ಲ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. 6ನೇ ತಾರೀಕು ನಾವು ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡೋದು ಮುಖೇನ ಶ್ರೀಮಠಕ್ಕೆ ಹಸ್ತಾಂತರ ಮಾಡ್ತಾಯಿದ್ದೀವಿ. ನಾನು ನೋಡಿದೆ, ದೊಡ್ಡವರು ಯಾವಾಗಲೂ ಹೇಳೋರು, ಯಾವುದೇ ಮಠದ ಮಠಾಧಿಪತಿಗಳು ಬಂದಾಗ ಇಲ್ಲಿ ಇಳ್ಕೊಳ್ಳೋಕ್ಕೆ ಅವ್ರು ಸ್ವಂತ ಕುಳ್ತ್ಕೊಂಡು ಪೂಜೆ ಮಾಡೋದಕ್ಕೆ ಸ್ವಲ್ಪ ಅನಾನುಕೂಲ ಇದೆ ಅನ್ನೋದು. ಮಠ ಇದೊಂದು ರೀತಿ ಇದೇ ದೇವಸ್ಥಾನ, ಇಲ್ಲೇ ಸಿದ್ಧಲಿಂಗರು ಇರ್ತಕ್ಕಂಥ ಜಾಗ. ಹಾಗಾಗಿ ಯಾವುದೋ ಒಂದು ಜನ್ಮ ಪೂರ್ವ ಜನ್ಮದ ಪುಣ್ಯ ನಮ್ಮ ಕುಟುಂಬಕ್ಕೆ ಸಿಕ್ಕಿದೆ. ಅದನ್ನು ನಾವು ಮಾಡಿ 6ನೇ ತಾರೀಕು ಅದನ್ನು ಪೂಜಾ ಶ್ರೀಗಳಿಗೆ ಸಮರ್ಪಣೆ. ಒಂದು ನಿಮಿಷ ತಾಳಿ, ಯಾವುದೇ ಒಂದು ಕಾರ್ಯಕ್ರಮ ಮಡ್ತಿಯಲ್ಲಿ ಮಾಡುವಾಗ ಆ ಭಾಗದ ಜನಪ್ರತಿನಿಧಿಗಳಾಗಿರ್ತಾರೆ, ಅವರನ್ನು ಕಡಿತಕ್ಕಂಥ ವಾಡಿಕೆ. ನಾನು ಕೂಡ 35 ವರ್ಷಕ್ಕೂ ಮೇಲ್ಪಟ್ಟಿಂದ ಶ್ರೀಮಠದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇನೆ. ಇವತ್ತು ಇದೊಂದು ಸಾಂಕೇತಿಕವಾದ ಕಾರ್ಯಕ್ರಮ ಆದರೂ ಕೂಡ ಇಬ್ಬರು ಸಚಿವರಿದ್ದಾರೆ, ಕರೆದಿದ್ದೀವಿ. ಲೋಕಸಭಾ ಸದಸ್ಯರು ಕರೆದಿದ್ದೀವಿ. ಈ ಭಾಗದ ಇಬ್ಬರು MLAಗಳಿದ್ದಾರೆ, ಒಂದು ಕಡೆ ಜ್ಯೋತಿ ಗಣೇಶ್ ಅವರಿದ್ದಾರೆ, ಇನ್ನೊಂದು ಕಡೆ ಸುರೇಶ್ ಗೌಡ್ ಇದ್ದಾರೆ. ಇಬ್ಬರು ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಇನ್ನೂ ಒಬ್ಬರು ಬಿಟ್ಟಿದ್ದೆ ನನಗೆ ಗೊತ್ತಾಗಲಿಲ್ಲ. ರಾಜಣ್ಣವ್ರ ಮಗನೂ ಕೂಡ ಒಬ್ಬರು MLC, ಅವ್ರನ್ನ ಬಿಟ್ಟಿದ್ದೀವಿ. ಅವ್ರಿಗೆ ನಾನು ನಿನ್ನೆ ಹೇಳಿದೆ, ಅವಾಗ ಹೋಗಿ ಕೊಟ್ಟು ಒಂದು ತಪ್ಪಾಯಿತು ಅಂತ ಹೇಳ್ಬರಪ್ಪ ಅಂತ. ಅದನ್ನು ಅದಕ್ಕೆ ಒಂದು ರಾಜಕೀಯ ಮಾಡ್ತಕ್ಕಂಥ ಕೀಳ್ಮಟ್ಟ ನನಗೆ ಗೊತ್ತಿಲ್ಲ. ಶ್ರೀಮಠ ಇದು ಪವಿತ್ರ ಪುಣ್ಯಕ್ಷೇತ್ರ, ಎಲ್ಲ ಪಕ್ಷದವರಿರ್ಬೋದು ವರ್ಗದವರಿರ್ಬೋದು ಎಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿರ್ತಕ್ಕಂಥ ಪವಿತ್ರವಾದ ಒಂದು ಸ್ಥಳ ಸಿದ್ಧಗಂಗಾ ಮಠ. ಇಲ್ಲಿ ನಾವು ಮಾಡ್ತಾ ಇರೋದು ನಮ್ಮ ನಮ್ಮ ಅಲ್ಪ ಸ್ವಲ್ಪ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೋಸ್ಕರವಾಗಿ ನಾವು ಕೊಟ್ಟಿರ್ತಕ್ಕಂಥ ಒಂದು ಅವಕಾಶವನ್ನು ನಾವು ಶ್ರೀಮಠಕ್ಕೆ ಒಂದು ಸಣ್ಣ ಹಳ್ಳಿಯಲ್ಲಿ ಸೇವೆಯನ್ನು ಮಾಡ್ತಾಯಿದ್ದೀವಿ. ಆ ಕಾರ್ಯಕ್ರಮ ದೊಡ್ಡದು ಚಿಕ್ಕದು ಅನ್ನೋದಕ್ಕಿಂತ ಹೆಚ್ಚಾಗಿ ಶ್ರೀಮಠಕ್ಕೆ ಭಕ್ತರ ಹಿಂಡು ಯಾವ ರೀತಿ ಇದೆ ನಿಮ್ಗೆ ಗೊತ್ತಿದೆ. ಇಲ್ಲಿ ಪ್ರಸಾದ ಮಾಡಿದೆ ಜನ ನನಗೆ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ, ನನ್ನ ತಲೆಯಲ್ಲೂ ಇಲ್ಲ. ನಾನು ಇವತ್ತೇ 2 ಇನ್ವಿಟೇಷನ್ ಕೊಟ್ಟಿದ್ದೆ, ಒಂದು ಪೂಜೆ ಇಬ್ಬರು ಸ್ವಾಮಿಗಳಿಗೆ, ನಮ್ಮ ನಾಯಕರಾದ ಸನ್ಮಾನ್ಯ ಬಸವರಾಜಣ್ಣ ಅವರು. ಅಷ್ಟು ಬಿಟ್ಟರೆ ನನಗೇನು ಇದ್ದಿಲ್ಲ. ನಾನು ನಾಳಿದ್ದು ಕೇರಳಕ್ಕೆ ಹೋದರೆ 1ನೇ ತಾರೀಕು ಬರ್ತೀನಿ, ಮತ್ತು 4-5 ಚಾಮರಾಜನಗರದಲ್ಲಿ ಇರ್ತೀನಿ, 6ನೇ ತಾರೀಕು ಬೆಳಿಗ್ಗೆ ಬರ್ತೀನಿ. ಈ ಕಾರ್ಯಕ್ರಮ ಒಂದು ಪವಿತ್ರ ಕಾರ್ಯಕ್ರಮ, ಇದಕ್ಕೆ ರಾಜಕೀಯ ಲೇಪ ಬೆರೆಸ್ತಕ್ಕಂಥದ್ದು ಸಮಂಜಸ ಅಲ್ಲ ಅನ್ನೋ ವಿನಂತಿಯನ್ನು ನಿಮ್ಮ ಮೂಲಕ ನಾನು ನಿಮಗೂ ಕೂಡ ಸೇರಿಸಿ ಹೇಳೋದಕ್ಕೆ ಇಚ್ಛೆಪಡ್ತೀನಿ. 6ನೇ ತಾರೀಕು ನಂತರ ಒಂದು ಮುಂದೇನಾಗುತ್ತೆ ಅಂತ ಹೇಳ್ತೀನಿ ಅಂತ ಹೇಳಿ ನಾನು ಈಗಾಗಲೇ ಸಾಕಷ್ಟು ಮಠ ಇದು ಪವಿತ್ರವಾದ ಸ್ಥಳ. ನಾನು 6ನೇ ತಾರೀಕು ಆದಮೇಲೆ ನನಗೆ ನಿನ್ನೆ ರಾತ್ರಿ ಒಂದೆರಡು ಮಾಹಿತಿಗಳು ಸಿಗುವ ದೂರ ಸಂದೇಶ ಬಂದಿದೆ. 7, 8, 9, 10 ನಾನು ಮೋಸ್ಟ್ಲಿ ಡೆಲ್ಲಿಗೆ ಹೋಗ್ತೀನಿ. ನನ್ನ ಭಾವನೆಗಳನ್ನು ನಾನಿರ್ಬೋದು, ಯತ್ನಾಳ್ ಸಾಹೇಬ್ರು ಇರ್ಬೋದು, ಮತ್ತು ಅರವಿಂದ್ ಲಿಂಬಾವಳಿಯವರು ಇರ್ಬೋದು, ಅರವಿಂದ್ ಬೆಲ್ಲದರ್ ಇರ್ಬೋದು, ರಮೇಶ್ ಜಾರಕಿಹೊಳಿ ಇರ್ಬೋದು, ನಾವು ಒಂದು 8-5 ಜನ ಸುಮಾರು ತುಂಬ ಜನ ಇದೆ. ಅದನ್ನು ನಾವೆಲ್ಲ ಒಟ್ಟಿಗೆ ಹೋಗಿ ಅವ್ರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಯಾರನ್ನು ಭೇಟಿ ಮಾಡಿ ಏನೇನು ಹೇಳಬೇಕು ಹೇಳ್ತೀವಿ. ಅದಾದಮೇಲೆ ಬಾಕಿದ್ದನ್ನು ನಿಮ್ಮ ಮುಂದೆ ನಾನು ವ್ಯಕ್ತಪಡಿಸ್ತೀನಿ. ಒಂದು ನಿಮಿಷ, ಯಾರೂ ಅಸಮಾಧಾನ ಇಲ್ಲ, ಏನಿಲ್ಲ. ಸ್ವತಂತ್ರವಾಗಿ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡುವಾಗ ಸೀನಿಯಾರಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮದು ಕೂಡ ನಮ್ಮದೇ ಆದಂಥ ಅನುಭವಗಳಿವೆ, ನಮ್ಮದೇ ಆದಂಥ ಶಕ್ತಿ ಇದೆ, ನಮ್ಮದೇ ಆದಂಥ ದೂರದೃಷ್ಟಿಯ ಚಿಂತನೆ ಇದೆ. ಇದನ್ನು ನಾವು ಹೇಳಲೇಬೇಕಾಗ್ತದೆ. ಮಗು ಹತ್ರನೇ ತಾಯಿ ಹಾಲು ಕೊಡೋದು, ಮಗು ಅಳಲಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಅಂತ ಅಂತಾರೆ. ಹಾಗಾಗಿ ಪಕ್ಷನೂ ಬೆಳಿಬೇಕು, ಸಾರ್ವಜನಿಕರಿಗೂ ಅನುಕೂಲ ಆಗಬೇಕು. ಎಲ್ಲ ಒಂದು ಕಡೆ ಟಿಕೆಟ್ ಆಸ್ ಗ್ರ್ಯಾಂಡೆಡ್ ಮಾಡ್ಕೊಳ್ಳೋದ್ರೊಳಗೆ ಅರ್ಥ ಇಲ್ಲ, ಎಲ್ಲವೂ ನಂದೇ ಅನ್ನೋದಕ್ಕೂ ಕೂಡ ಅವಕಾಶ ಇಲ್ಲ. ಆದ್ದರಿಂದ ನಾವು ಯಾರಿಗೆ ತಿಳಿಸ್ಬೇಕು ತಿಳಿಸಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ.